ಅದ್ಭುತವಾದ ನೋಟ. ಎಷ್ಟು ಚೆನ್ನಾಗಿರೋ ಈಯಾಲೆಗಳಿದೆ ಇಲ್ಲಿ. ಇನ್ನು ಸ್ವಲ್ಪ ಸಮಯದಲ್ಲಿ ಮಹೋತ್ಸವ ಆರಂಭ ಆದಾಗ ಇದರ ಸೌಂದರ್ಯ ಎರಡು ಪಟ್ಟಾಗುತ್ತೆ. ಎಲ್ಲರೂ ಉತ್ಸಾಹದಿಂದ ತಮ್ಮ ಉಯ್ಯಾಲೆನ ಆಕಾಶದ್ವರೆಗೂ ತೂಗ್ತಾರೆ. ಆಗ ಉತ್ಸವ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ಬಾಲಗಣೇಶ. ಬನ್ನಿ ಬನ್ನಿ ಬಾಲಗಣೇಶ, ನಿಮಗೆ ಸುಸ್ವಾಗತ. ನಾನ್ ನಿಮಗೆ ಇಲ್ಲಿ ಯಾರ ಯಾರ ಉಯ್ಯಾಲೆ ಸಿದ್ಧವಾಗಿದೆ ಅಂತ ತೋರಿಸ್ತೀನಿ. ಅದು ಅಲ್ಲದೆ ಈ ಉತ್ಸವ ನಿಮಗೆ ಮೊದಲನೇ ಸಲ ತಾನೆ? ಅಲ್ನೋಡಿ, ಅದು ರುಕ್ಮಿಣಿ ಮತ್ತೆ ರೇವತಿಯವರ ಉಯ್ಯಾಲೆ. ಇದು ನಿಷಾದನ ಉಯ್ಯಾಲೆ ಮತ್ತಿದು ಉನ್ಮುಖಂದು. ಮತ್ತೆ ಇಲ್ಲಿ ಯಾವ ಉಯ್ಯಾಲೆ ಇದೆಯೋ ಇದು ನನ್ನ ಉಯ್ಯಾಲೆ. ಆದ್ರೆ ಹಲಾದರ ಮಾವ, ಮಾತೆ ರಾಧಾ ಮತ್ತೆ ಕೃಷ್ಣ ಮಾವನ ಉಯ್ಯಾಲೆಯಲ್ಲಿದೆ, ಎಲ್ಲೂ ಕಾಣಿಸ್ತೇನೆ ಇಲ್ವಲ್ಲ? ಅದು ನನ್ಗೆ ಉಯ್ಯಾಲೆ ಮಾಡಿಸ್ಕೊಳ್ಳಕ್ಕೆ ಸಮಯನೇ ಸಿಗ್ಲಿಲ್ಲ. ಹೌದು ಮಾತೆ ರಾಧಾ, ನೀವು ಎಲ್ಲ ಸಮಯ ನನ್ ಜೊತೆಗೆ ಕಳೆದಿದ್ರಿ. ಬಾಲಗಣೇಶ, ಕೃಷ್ಣನ ಉತ್ಸವದಲ್ಲಿ ರಾಧಾಳ ಉಯ್ಯಾಲೆ ಇಲ್ಲ ಅಂದ್ರೆ ಇದು ಹೇಗ್ ಸಾಧ್ಯ ಆಗತ್ತೆ? ಇಲ್ಲಿದೆ ನೋಡಿ ರಾಧಾಳ ಉಯ್ಯಾಲೆ. ಇದು ಬಹಳ ಸುಂದರವಾಗಿದೆ ಕೃಷ್ಣ. ಹಾ, ಬಹಳ ಸುಂದರವಾಗಿ ಕಾಣ್ತಿದೆ. ಆದ್ರೆ ಕೃಷ್ಣ ಮಾವ, ನಿಮ್ಮ ಉಯ್ಯಾಲೆ ಎಲ್ಲಿದೆ? ಇದೇ ನನ್ನ ಉಯ್ಯಾಲೆನೂ ಕೂಡ. ಆದ್ರೆ ಕೃಷ್ಣ ಮಾವ, ನೀವು ಈಗ ತಾನೇ ಇದು ಮಾತೆ ರಾಧಾ ಉಯ್ಯಾಲೆ ಅಂತ ಹೇಳಿದ್ರಿ. ಬಾಲಗಣೇಶ, ರಾಧಾ ಕೃಷ್ಣರ ಉಯ್ಯಾಲೆ ಬೇರೆ ಬೇರೆ ಅಲ್ಲ. ಯಾವಾಗ್ಲೂ ಈ ಉತ್ಸವದಲ್ಲಿ ರಾಧಾ ಕೃಷ್ಣನಿಗೆ ಒಂದೇ ಉಯ್ಯಾಲೆ ಇರುತ್ತೆ. ದೊಡ್ಡಪ್ಪ, ನೀವು ಬಾಲಗಣೇಶ ಅವರಿಗೆ ನನ್ನ ಉಯ್ಯಾಲೆ ತೋರಿಸ್ಲಿಲ್ವಾ? ಅದು ಬಹಳ ಶಕ್ತಿಶಾಲಿ. ಯಾರಾದ್ರೂ ತಮ್ಮ ಎಲ್ಲ ಕೆಲಸನೂ ಬಿಟ್ಟು ಕೇವಲ ಉಯ್ಯಾಲೆ ಸಿದ್ಧ ಮಾಡೋದಕ್ಕೆ ನಿಂತ್ರೆ ಅವರ ಉಯ್ಯಾಲೆ ಗಟ್ಟಿಯಾಗೇ ಇರ್ಬೇಕಲ್ವಾ? ಅದಕ್ಕೆ ಅದರಲ್ಲಿ ತಪ್ಪೇನಿದೆ? ಸ್ಪರ್ಧೆಗೋಸ್ಕರ ತಯಾರಿ ಮಾಡ್ಕೊಳ್ಳೋದು ಇದು ತಪ್ಪಾಗುತ್ತಾ? ಈಗ ನೀವು ನೋಡ್ತಾ ಇರಿ ನನ್ನ ಉಯ್ಯಾಲೆ ಹೇಗೆ ನಿಮ್ಮನ್ನೆಲ್ಲ ಈ ಸ್ಪರ್ಧೆಯಲ್ಲಿ ಸೋಲ್ಸುತ್ತೆ ಅಂತ. ಬೇರೆಯವ್ರನ್ನ ಸೋಲಿಸ್ತೀನಿ ಅನ್ನೋ ಆತ್ಮವಿಶ್ವಾಸ ಇಷ್ಟು ಹೆಚ್ಚಾಗಿರ್ಬಾರ್ದು ಸಾಂಬ. ನಿನಗಿಂತ ದೊಡ್ಡ ದೊಡ್ಡ ವ್ಯಕ್ತಿ ಎಲ್ಲ ಇಲ್ಲಿ ಸೇರಿದ್ದಾರೆ. ಗೆಲ್ಲೋದಿಕ್ಕೆ ಯಾವ್ದು ಬಹಳ ಮುಖ್ಯನೋ ಅದು ನಿನ್ನ ಹತ್ರ ಇಲ್ಲ ಸಾಂಬ. ಹೌದಾ? ಅಂತ ಯಾವ ಯೋಗ್ಯತೆ ಇಲ್ಲ ನನಗೆ ಬಾಲಗಣೇಶ. ನನ್ನ ಉಯ್ಯಾಲೆ ಬಹಳ ಶಕ್ತಿಶಾಲಿ. ಇದರ ಹಗ್ಗ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ಜೊತೆಗೆ ನನ್ನ ಭುಜಗಳು, ಅದರ ಶಕ್ತಿಯಿಂದ ನಾನು ಈ ಉಯ್ಯಾಲೆನ ಆಕಾಶದಲ್ಲಿ ಎಷ್ಟು ಎತ್ತರಕ್ಕೆ ತಗೊಂಡು ಹೋಗ್ತೀನಿ ಅಂದ್ರೆ ಅದರಿಂದ ನೀವೆಲ್ಲರೂ ಈ ಸ್ಪರ್ಧೆಯಲ್ಲಿ ಸೋತ್ ಹೋಗ್ತೀರಾ, ಆಮೇಲೆ ನನ್ನನ್ನೇ ನಾನು ವಿಜಯಿ ಅಂತ ಘೋಷಿಸ್ಕೊಳ್ತೀನಿ. ನಿನಗೆ ಯಾರ ಮಾತು ಅರ್ಥ ಆಗಲ್ಲ. ನಾನ್ ಗೆಲ್ತೀನಿ ಅಲ್ಲ, ಆಗ ನಿನಗೆ ಹೇಳ್ತೀನಿ. ಅದೂ ಅಲ್ದೆ ಗೆಲ್ಲೋದು ಅಂದ್ರೆ ಯಾರನ್ನೂ ಸೋಲ್ಸೋದು ಅಂತ ಅರ್ಥ ಅಲ್ಲ. ಗೆಲ್ಲೋದಂತೂ ನಾನೇ, ಆದ್ರೆ ಅದು ನನಗೋಸ್ಕರ, ಬೇರೆಯವ್ರನ್ನ ಸೋಲ್ಸೋದಕ್ಕಲ್ಲ. ಬಾಲಗಣೇಶ, ದಯವಿಟ್ಟು ನೀವು ಮಾತ್ರ ಏನು ಹೇಳ್ಬೇಡಿ. ಇಲ್ಲಿವರೆಗೂ ಯಾರ ಕೈಯಲ್ಲಿ ಸರಿಯಾಗಿ ಕೊಳಲ್ ನುಡ್ಸೋಕಾಗ್ಲಿಲ್ವೋ ಅವರು ನನಗೆ ಬುದ್ಧಿ ಹೇಳ್ತಾ ಇದ್ದಾರೆ. ಸರಿ, ಈಗ ನೀವು ನಮಗೆ ಅತಿಥಿಗಳು, ಮತ್ತೆ ನಿಮ್ಮ ಆಸೆನ ಪೂರೈಸೋದು ನಮಗೆ ಕರ್ತವ್ಯವಾಗುತ್ತೆ. ನಿಮಗೆ ಒಪ್ಪಿಗೆ ಇದ್ರೆ ನಾನು ಈ ಸವಾಲನ್ನ ಸ್ವೀಕರಿಸ್ತೀನಿ. ಈಗ ಈ ಸ್ಪರ್ಧೆಯಲ್ಲಿ ಗೆಲ್ಲೋದ್ರ ವಿಷಯ ಮಾತಾಡೋರು ಯಾರೇ ಇರಲಿ, ಅವರನ್ನ ನಾನು ಖಂಡಿತವಾಗ್ಲೂ ಈ ಸ್ಪರ್ಧೆಯಲ್ಲಿ ಸೋಲಿಸ್ತೀನಿ.
ಹತಾಶ್ರೀ. ನಮಗೆ ಪ್ರಯತ್ನ ಮಾಡಕ್ ಬಿಡಿ, ನಮಗೆ ಅಪ್ಪಣೆ ಕೊಡಿ. ಆಗ್ಬೋದು, ಹೋಗಿ ಮಕ್ಕಳ. ಆಯ್ತು ಪಿತಾಶ್ರೀ. ಬಹಳ ಎತ್ತರದಲ್ಲಿ ಆಟ ಆಡಿ ಉನ್ಮುಖ ಮತ್ತೆ ನಿಷಾದ ಅಣ್ಣ, ಬೇಗ ಹೋಗಿ ಹೋಗಿ. ಬಾ ಉನ್ಮುಖ. ಹಾಗೆ ಹಾಗೆ, ಇನ್ನು ಮೇಲೆ ಇನ್ನು ಮೇಲೆ ಉಯ್ಯಾಲೆ ಆಡಿ, ಇನ್ನು ಮೇಲೆ. ಹೀಗೆ ಆಡ್ತೀರಿ ನೀವು? ನಿಷೇಧ ಮತ್ತೆ ಉನ್ಮುಖ, ಸೋಲು ಗೆಲುವು ಅಂತ ಏನೂ ಇರೋದಿಲ್ಲ. ಉಯ್ಯಾಲೆ ಆಡೋ ಸ್ಪರ್ಧೆಯಲ್ಲಿ ಉಯ್ಯಾಲೆ ಆಡೋ ಆನಂದ ಪಡಿಬೇಕಷ್ಟೇ. ಖಂಡಿತ. ಓಹೋ, ಪರವಾಗಿಲ್ವೇ, ಈಗ ನನ್ನ ಮಾತೆಯರು ಕೂಡ ನನ್ನ ಸೋಲ್ಸೋದಕ್ ಬಂದಿದ್ದಾರೆ. ಇರ್ಲಿ, ಪರವಾಗಿಲ್ಲ, ನಿಮ್ಗೆಲ್ಲ ಹೃತ್ಪೂರ್ವಕವಾಗಿ ಸ್ವಾಗತ. ನಾವೇನಿದ್ರು ಆನಂದಕ್ಕೋಸ್ಕರ ಉಯ್ಯಾಲೆ ಆಡಕ್ ಹೊರಟಿದೀವಿ. ನಿನ್ಗೇನಾದ್ರೂ ಸ್ಪರ್ಧೆ ಬೇಕು ಅನ್ನೋ ಹಾಗಿದ್ರೆ ನಾವು ಅದಕ್ಕೂ ಸಿದ್ಧವಾಗಿದ್ದೀವಿ. ಹೋಗಿ ಅತ್ತೆ, ನೀವು ಖಂಡಿತ ಗೆಲ್ತೀರಾ, ನಾವೆಲ್ಲರೂ ನಿಮ್ ಜೊತೆಲಿದ್ದೀವಿ. ಇನ್ನು ಮೇಲ್ ಹೋಗಿ ಚಿಕ್ಕಮ್ಮ, ಇನ್ನು ಮೇಲ್ ಹೋಗಿ. ಹಾ ಚಿಕ್ಕಮ್ಮ, ಉಯ್ಯಾಲನ ಇನ್ನು ಎತ್ತರಕ್ಕೆ ತಗೊಂಡು ಹೋಗಿ. ಅತ್ತೆ ತುಂಬಾ ಚೆನ್ನಾಗಿ ಆಡ್ತಿದ್ದೀರಾ, ಇನ್ನು ಮೇಲಾಡಿ, ಇನ್ನು ಮೇಲೆ. ಕ್ಷಮೆ ಇರ್ಲಿ, ನೀವು ಕೂಡ ಈ ಸ್ಪರ್ಧೆಯಲ್ಲಿ ಸೋತ್ ಹೋಗಿದ್ದೀರಾ. ನನ್ನ ಸೋಲ್ಸೋದಕ್ಕೆ ಈಗ ಯಾರು ಬರ್ತಾರೆ? ಯಾರು ಬರ್ತಾರೆ ನನ್ನ ಸೋಲ್ಸೋದಕ್ಕೆ? ದೊಡ್ಡಪ್ಪ, ನೀವಾ? ನೀವ್ ನನ್ನ ಸೋಲಿಸ್ತೀರಾ? ಬನ್ನಿ. ಬಹುಶಃ ಈಗ ಅದೇ ಸರಿ ಅನ್ಸುತ್ತೆ. ನಿನ್ನ ಅಹಂಕಾರನ ಮುರಿಯೋದಕ್ಕೆ ನಾನೇ ನಿನ್ನ ಈಗ ಸೋಲಿಸ್ತೀನಿ ನೋಡು. ಅಣ್ಣ, ನಿನ್ನ ಕೋಪದ ಮೇಲೆ ಹಿಡಿತ ಇರ್ಲಿ. ಸಾಂಬಾ ನಿನ್ನ ಸೋಲಿಸ್ತೇ ಇದ್ರು, ನಿನ್ನ ಕೋಪನೇ ನಿನ್ ಸೋಲಿಗೆ ಕಾರಣ ಆಗ್ಬಹುದು. ಕೃಷ್ಣ, ಈ ದುಷ್ಟ ಸಾಂಬಾ ನಮಗ್ ಮಾತ್ರ ಅಲ್ಲ, ಜೊತೆಗೆ ನಮ್ಮ ಅತಿಥಿ ಬಾಲ ಗಣೇಶನಿಗೂ ಅವಮಾನ ಮಾಡಿದಾನೆ. ಅದಕ್ಕೆ ಇವನ ಅಹಂಕಾರ ನಂತೂ ಮುರಿಲೇಬೇಕು. ಬನ್ನಿ ಬನ್ನಿ ದೊಡ್ಡಪ್ಪ, ಬನ್ನಿ. ಈಗ ನೋಡಿ, ನಿಮ್ಮ ಈ ದುಷ್ಟ ಸಾಂಬಾ ನಿಮ್ಮನ್ನ ಹೇಗ್ ಸೋಲಿಸ್ತಾನೆ ಅಂತ ಬನ್ನಿ. ನಿನಗೆ ಹೇಳಿದ್ದೆ ಅಣ್ಣ, ನಾನು ನಿನ್ನ ಕೋಪದ ಮೇಲೆ ಹಿಡಿತಾ ಇರ್ಲಿ ಅಂತ. ನಾನು ಹೇಳಿದ್ದೆ ಅಲ್ವಾ, ನನ್ನ ಉಯ್ಯಾಲೆ ಬಹಳ ಶಕ್ತಿಶಾಲಿಯಾಗಿ ಉದ್ದವಾಗಿ ಗಟ್ಟಿಯಾಗಿದೆ ಅಂತ. ನನ್ನನ್ನ ಯಾರು ಸೋಲಿಸೋದಕ್ ಸಾಧ್ಯ ಇಲ್ಲ. ಈಗಲೇ ಇಷ್ಟೆಲ್ಲ ಹಾರಾಡೋ ಅವಶ್ಯಕತೆ ಇಲ್ಲ ಸಾಂಬಾ. ಇನ್ನು ರಾಧಾ ಮತ್ತೆ ಕೃಷ್ಣ ಬಾಕಿ ಇದ್ದಾರೆ, ಮೊದ್ಲು ಅವರ ಜೊತೆ ಸ್ಪರ್ಧೆ ಗೆದ್ದು ಆಮೇಲೆ ನನ್ನ ಹತ್ರ ಬಂದು ಮಾತಾಡು. ರಾಧಾ ಮತ್ತೆ ಕೃಷ್ಣ ಅಲ್ಲ ಅಣ್ಣ, ರಾಧಾ ಕೃಷ್ಣ. ಕೃಷ್ಣ ತೂಗ್ಬೇಕಾದ್ರೆ ರಾಧಾ ಅವನ ಜೊತೆಗೆ ಇರ್ತಾಳೆ, ಕೃಷ್ಣ ನಮ್ಮಿಬ್ಬರನ್ನು ತೂಗ್ತಾನೆ. ಹಾಗೆ ಪಿತಾಶ್ರೀ, ನೀವಿನ್ನು ಬಾಲಗಣೇಶನಿಗೆ ಕೊಳಲ್ ನುಡ್ಸೋದನ್ನ ಹೇಳ್ಕೊಡೋ ಕೆಲ್ಸನೇ ಪೂರ್ತಿ ಮಾಡಿಲ್ವಲ್ಲ, ಹಾಗಾಗಿ ನೀವು ನನ್ನನ್ನ ಸೋಲ್ಸೋದಕ್ಕೆ ಸಾಧ್ಯನೇ ಇಲ್ಲ. ಗುರು ಹೇಗೋ ಹಾಗೆ ಶಿಷ್ಯ. ಮತ್ತೆ ಅದಕ್ಕೆ ನಿಮ್ಮಿಬ್ಬರನ್ನ ಸೋಲ್ಸೋದಕ್ಕೆ ನನಗೆ ಕಿಂಚಿತ್ ಕೂಡ ಕಷ್ಟ ಆಗಲ್ಲ.
ಬಾಲಗಣೇಶ, ನೀವೊಂದ್ ಕೆಲಸ ಮಾಡಿ, ನೀವದೇನೋ ಹರ್ಕು ಮರ್ಕು ಕೊಳಲ್ ಕಲಿತಾ ಇದ್ದೀರಲ್ಲ, ನೀವದನ್ನ ನುಡ್ಸಿ. ಯಾಕಂದ್ರೆ ಪಿತಾಶ್ರೀ ಸೋಲೋವಾಗ ಅವರ ಆನಂದನ ಇನ್ನೂ ಜಾಸ್ತಿ ಇನ್ನೂ ಜಾಸ್ತಿ ಹೆಚ್ಚಿಸಿ. ನಾನು ಕೊಳಲ್ನ ಖಂಡಿತ ನುಡಿಸ್ತೀನಿ. ಈ ಕ್ಷಣಕ್ಕೋಸ್ಕರ ನಾನು ತುಂಬಾ ಹೊತ್ತಿಂದ ಕಾಯ್ತಾ ಇದ್ದೆ. ನೀನು ಕೃಷ್ಣ ಮಾವನ್ ಸೋಲಿಸ್ತೀಯೋ ಅಥವಾ ಕೃಷ್ಣ ಮಾವನೇ ನಿನ್ನ ಸೋಲಿಸ್ತಾರೋ ಅಂತ ಸಮಯನೇ ಹೇಳುತ್ತೆ. ಗಣೇಶ, ಚಿಕ್ಕಪ್ಪ ಅಂತೂ ಖಂಡಿತ ಗೆದ್ದೇ ಗೆಲ್ತಾರೆ. ಹಾ ಬಾಲಗಣೇಶ, ನೀವು ಎಂತ ಸ್ವರ ಹಾಕಿ ಸಾಂಬನಿಗೆ ನುಡಿಸಿ ತೋರಿಸ್ಬೇಕು ಅಂದ್ರೆ ನೀವೆಷ್ಟು ಸೊಗಸಾಗಿ ಕೊಳಲ್ ನುಡಿಸ್ತೀರಾ ಅಂತ. ಅದೇನ್ ಬೇಕಾದ್ರೂ ಆಗ್ಲಿ, ಪಿತಾಶ್ರೀನ ನಾನು ಸೋಲ್ಸೆ ಸೋಲಿಸ್ತೀನಿ. ಮಾತಂತೂ ಸುಳ್ಳಾಗೋಯ್ತು ಸಾಂಬ. ನೀನು ಯಾರನ್ನು ಸೋಲ್ಸೋಕಾಗ್ಲಿಲ್ಲ, ಅಥವಾ ನೀನು ಕೂಡ ಗೆಲ್ಲಿಲ್ಲ. ಬಾಲಗಣೇಶನು ಕೂಡ ಅಪಸ್ವರದಲ್ಲಿ ಕೊಳಲ್ ನುಡಿಸ್ಲಿಲ್ಲ. ಆದ್ರೆ ಇದರ ಅರ್ಥ ಬಾಲಗಣೇಶ ಗೆದ್ರು ಅಂತ ಏನಲ್ವಲ್ಲ ಅಲ್ವಾ ಬಾಲಗಣೇಶ? ನೀವೇ ಹೇಳಿದ್ರಿ ತಾನೆ ನೀವೇ ಈ ಸ್ಪರ್ಧೆನ ಗೆಲ್ತೀರಾ ಅಂತ. ಹಾಗಾದ್ರೆ ಈಗ ನೀವು ಪಿತಾಶ್ರೀ ಅವರಿಗೆ ಸವಾಲನ್ನ ಹಾಕ್ಲೇಬೇಕು. ಇಲ್ಲ ಅಂದ್ರೆ ನಾನ್ ಅನ್ಕೋತೀನಿ ನೀವು ನಿಮ್ಮ ಮಾವನ ಮೇಲಿರೋ ಪ್ರೀತಿಯಿಂದ ನಿಮ್ಮ ಸಾಮರ್ಥ್ಯನ ಮುಚ್ಚಿಟ್ಕೊಂಡಿದ್ದೀರಾ ಅಂತ. ಏನ್ ಮಾಡ್ಲಿ, ಕೃಷ್ಣ ಮಾವನ ಜೊತೆ ಸ್ಪರ್ಧೆ ಮಾಡ್ಬೇಕು ಅಥವಾ ಬೇಡವೋ? ಬಾಲಗಣೇಶ, ನೀವು ಕೃಷ್ಣನ ಜೊತೆ ಸ್ಪರ್ಧೆ ಮಾಡ್ಲೇಬೇಕು. ನಾನು ಕೃಷ್ಣ ಮಾವನಿಂದ ಆಟ ಆಡೋದ್ ಕಲ್ತಿದ್ದೀನಿ. ಅವರೇ ನನ್ನ ಗುರುಗಳು, ಹಾಗೆ ಮಾರ್ಗದರ್ಶಕರು ಕೂಡ. ಅವರು ನನಗೆ ಯಾರನ್ನು ಸೋಲ್ಸೋದಕ್ಕಲ್ಲ, ಬದಲಾಗಿ ಅವರು ನನಗೆ ಆನಂದವಾಗಿ ಆಡೋದನ್ನ ಕಲ್ಸಿದ್ದಾರೆ. ಯಾವ ಆನಂದ ಪ್ರೀತಿಯಿಂದ ಸಿಗುತ್ತೋ ಅದನ್ನ ಯಾರನ್ನು ಸೋಲ್ಸೋದಕ್ಕೆ ಉಪಯೋಗಿಸಬಾರ್ದು. ಅದೂ ಅಲ್ಲದೆ ಕೃಷ್ಣ ಮಾವನ ನೀನು ಸೋಲ್ಸ್ಬೇಕು ಅಂತಾನು ಇರ್ಲಿಲ್ಲ ಸಾಂಬ. ಈಗ ನಾನು ಉಯ್ಯಾಲೆ ಆಡ್ತೀನಿ ಬಹಳ ಪ್ರೀತಿಯಿಂದ, ನನ್ ಗುರುಗಳಾದ ಕೃಷ್ಣ ಮಾವನ್ ಹಾಗೆ. ಆಟ ಆಡೋದು ಯಾರನ್ನು ಸೋಲ್ಸಕ್ಕಲ್ಲ, ಅದ್ರ ಬದಲಾಗಿ ಆಟದ ಆನಂದ ಪಡ್ಕೊಳ್ಳೋದಕ್ಕೆ ಆಡ್ಬೇಕಾಗತ್ತೆ.
ಆದ್ರೆ ದೊಡ್ಡಪ್ಪ, ನೀವೊಂದು ವಿಷಯನ ಮರಿತಾ ಇದ್ದೀರ. ಆಟದ ಆನಂದವನ್ನ ಪಡೆಯೋದಿಕ್ಕೆ ಉಯ್ಯಾಲೆ ಇರಬೇಕಾಗಿರೋದು ಬಹಳ ಅವಶ್ಯಕ. ಇಲ್ಲಿ ನೋಡಿದ್ರೆ ಬಾಲಗಣೇಶನ ಹತ್ರ ಉಯ್ಯಾಲೆನೆ ಇಲ್ಲ, ಮತ್ತೆ ಸ್ಪರ್ಧೆನ ಯಾರ ವಿರುದ್ಧ ಗೆಲ್ತಾರೆ? ಬಾಲಗಣೇಶ ಸಿದ್ಧ ಆಗಿದ್ದಾನೆ ಅಂದ್ರೆ ಅವನು ಉಯ್ಯಾಲೆನೂ ಸಿದ್ಧ ಆಗುತ್ತೆ. ಇದು ಮಾತು ಅಂದ್ರೆ ಅಳಿಯ, ಅದ್ಭುತ. ಕೊಡಿ ಇಲ್ಲಿ, ನಿಮ್ ಕೊಳಲನ್ನ ನಾನು ಹಿಡ್ಕೋತೀನಿ. ಬೇಡ ಕೃಷ್ಣಮಾವ, ನೀವು ಉಯ್ಯಾಲೆ ಆಡುವಾಗ ನಿಮ್ಮ ಕೊಳಲನ್ನ ನಿಮ್ಮ ಸೊಂಟದಲ್ಲೇ ಇಟ್ಕೊಂಡಿರ್ತೀರ. ಹಾಗಾದ್ರೆ ನಿಮ್ಮ ಅಳಿಯ ಅದನ್ನ ಮಾಡಕ್ಕಾಗಲ್ವಾ? ಕೃಷ್ಣಮಾವ, ಇನ್ನು ನಾನ್ ನನ್ನ ಕೊಳಲನ್ನ ನನ್ನ ಹತ್ರನೇ ಇಟ್ಕೋತೀನಿ. ಬಾಲಗಣೇಶ ಇವತ್ತು ಸಂಗೀತವನ್ನ ತಮ್ಮ ಮನಸ್ಸಲ್ಲಿ ತುಂಬಿಕೊಂಡಿದ್ದಾರೆ, ಹಾಗೆ ಕೊಳಲನ್ನ ತಮ್ಮ ಸೊಂಟದಲ್ಲಿ. ಇವತ್ತಿನಿಂದ ಬಾಲಗಣೇಶ ಕೃತಿ ಅಂತ ಕೂಡ ಕರೆಸ್ಕೋತಾರೆ. ಇವತ್ತಿನಿಂದ ಬಾಲಗಣೇಶ ಸಂಗೀತದ ದೇವರು ಅಂತ ಕೂಡ ಕರೆಸ್ಕೋತಾರೆ. ಗಣೇಶ ಎಷ್ಟು ಪ್ರೀತಿಯಿಂದ ಉಯ್ಯಾಲೆ ಮಾಡ್ತಿದ್ದಾರೆ. ಶ್ರೀರಾಜ, ಆಸಕ್ತಿ ಮತ್ತೆ ವೇಗ ಎರಡೂ ಇದೆ ಬಾಲಗಣೇಶನಿಗೆ. ಇನ್ನು ಮೇಲ್ ಹೋಗಿ ಚಿಕ್ಕಪ್ಪ, ಇನ್ನು ಚಿಕ್ಕಪ್ಪ ಹೇಗ್ ಗೆಲ್ತಾರೆ, ಬಾಲಗಣೇಶ ಗೆಲ್ತಾರೆ, ಇನ್ನು ಜೋರಾಗಿ ಚಿಕ್ಕಪ್ಪನೇ ಗೆಲ್ಲದು. ಅದ್ಭುತ ಬಾಲಗಣೇಶ, ಅದ್ಭುತ, ಇನ್ನು ಜೋರಾಗಾಡಿ. ಬಾಲಗಣೇಶ, ನೀವಂತೂ ನನ್ನ ಮಾತನ್ನ ಮತ್ತೆ ಮರ್ತು ಬಿಟ್ರಿ. ನಾನು ಮತ್ತೆ ಸ್ಪರ್ಧೆ ಮಾಡ್ತಿದ್ದೀನಿ, ನಾನು ಕೃಷ್ಣಮಾವನ್ ಮಾತನ್ನ ಮರ್ತೇ ಬಿಟ್ಟೆ. ನಾನು ಸ್ಪರ್ಧೆಗೋಸ್ಕರ ಅಲ್ಲ, ಆನಂದವಾಗಿ ಪ್ರೀತಿಯಿಂದ ಉಯ್ಯಾಲೆ ಆಡ್ಬೇಕು. ಗಣಪತಿ ಬಾಪ್ಪ ಈಗ ಸರಿಯಾಗಿ ಹೇಳಿದ್ರಿ. ನೀವು ನನ್ನ ಮಾತನ್ನ ಕಾರ್ಯರೂಪಕ್ಕೆ ತಂದ್ಬಿಟ್ರಿ. ನನಗೆ ನಿಮ್ಮ ಮೇಲೆ ಹೆಮ್ಮೆ ಆಗ್ತಾ ಇದೆ. ನೀವು ಗೆದ್ಬಿಟ್ರಿ. ಆದ್ರೆ ದ್ವಾರಕಾಧೀಶರೇ ಸೋತ್ ಹೋಗಿದಾರಲ್ಲ. ಇಲ್ಲ ಸಾಂಬ, ಕೃಷ್ಣಮಾವ ಸೋತಿಲ್ಲ, ನಾನು ಗೆದ್ದಿದ್ದೀನಷ್ಟೇ. ಎಂಥ ಮಾತು ಹೇಳಿದ್ರಿ ಬಾಲಗಣೇಶ, ನನಗೆ ನಿಮ್ಮ ಮೇಲೆ ಹೆಮ್ಮೆ ಆಗ್ತಾ ಇದೆ. ನೀವು ನನ್ನ ಮಾತುಗಳನ್ನ ಖಂಡಿತ ಕಾರ್ಯರೂಪಕ್ಕೆ ತಂದ್ಬಿಟ್ರಿ. ನಿಮ್ಮ ಬುದ್ಧಿ ಮತ್ತೆ ನಿಮ್ಮ ವಿವೇಕವನ್ನ ಎಷ್ಟು ಹೊಗಳಿದ್ರೂ ಕೂಡ ಅದು ತುಂಬಾ ಕಡಿಮೆನೆ. ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ, ಸ್ಪರ್ಧೆ ಎಲ್ಲ ಮುಗಿದ್ಮೇಲೆ ರಾಧಾಕೃಷ್ಣ ಒಟ್ಟಿಗೆ ಉಯ್ಯಾಲೆ ಆಡ್ತಾರೆ. ಖಂಡಿತ ಯಾಕಾಗ್ಬಾರ್ದು ಬಾಲಗಣೇಶ, ರಾಧಾಕೃಷ್ಣರ ಜೊತೆ ಒಂದು ಸ್ಪರ್ಧೆ ಆಗ್ಬಹುದಲ್ವಾ? ಆಗ್ಬೋದು ಕೃಷ್ಣಮಾವ, ಹಾಗಾದ್ರೆ ನೀವಿಬ್ರು ಮತ್ತೆ ನನ್ನ ಮಧ್ಯೆ ಸ್ಪರ್ಧೆ ಆಗ್ಲಿ.